ಗುರುಭ್ಯೋ ನಮಃ ಹರಿ ಓಂ ಸರ್ವ ವಿಘ್ನ ಪ್ರಶಮನಂಸಿ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ಜಯದಂ ಹರಿಂ ಪರಮ ಪವಿತ್ರವಾಗಿರುವಂತಹ ನವರಾತ್ರಿಯ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೀವಿ ನವರಾತ್ರಿಯ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಅಂಗ ಅಂತ ಕೇಳಿದರೆ ಅದು ಆಯುಧ ಪೂಜೆ ಅಂತ ಕರೀತಾರೆ ಆಯುಧ ಪೂಜೆಯನ್ನು ಮಾಡುವ ಉದ್ದೇಶ ಏನು ಆಯುಧ ಪೂಜೆಯನ್ನು ಯಾಕೆ ಮಾಡ್ತಾರೆ ಆಯುಧ ಪೂಜೆಯನ್ನು ಮಾಡಲಿಲ್ಲ ಅಂದ್ರೆ ಏನಾಗತ್ತೆ ಅದೆಲ್ಲ ವಿಸ್ತಾರವಾಗಿ ಇವತ್ತಿನ ಆಖ್ಯಾನದಲ್ಲಿ ತಿಳಿಯೋದಕ್ಕೆ ಪ್ರಯತ್ನವನ್ನು ಮಾಡೋಣ ಋಷಿಯುವಾಚ ಋಷಿಗಳು ಪ್ರಶ್ನೆಯನ್ನ ಕೇಳ್ತಾರಂತೆ ನಾಮ ಲೋಹಾಭಿಸಾರಿಕ ಅಂತ ಒಂದು ಉಂಟು ಒಂದು ಪೂಜೆ ಮಾಡ್ತಾರೆ ಅದು ಯಾಕೆ ಮಾಡ್ತಾರೆ ಪೂಜೆಯನ್ನು ವಿಸ್ತಾರವಾಗಿ ತಿಳಿಸಿ ಸುತಾಚಾರರು ಶೌನಕಾದಿಗಳಿಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ ಹಿಂದೆ ಲೋಹನಾಂಭವತ್ಪೂರ್ವ ದಾನವ ಮಹಾಬಲ ಲೋಹ ಅನ್ನುವಂತಹ ಹೆಸರುಳ್ಳಂತಹ ಒಬ್ಬ ಮಹಾ ದಾನವ ಇದ್ದಂತೆ ಅವನು ದೇವೈ ಭದ್ದೋ ಬಹುದಾ ಸಂಕಲೀಕೃತ ಅಂದ್ರೆ ದೇವತೆಗಳಿಗೆ ವಿಶೇಷವಾಗಿ ಪೀಡೆಯನ್ನ ಕೊಟ್ಟಿದ್ದಕ್ಕೆ ಅವನನ್ನ ಚೂರು ಚೂರಾಗಿ ಮಾಡಿ ಸಾಯಿಸಿ ಬಿಟ್ಟಿದ್ದಾರಂತೆ ಸಂಹಾರ ಮಾಡಿದ್ದಾರಂತೆ ಆ ಸಂದರ್ಭ ಸಂಹಾರ ಮಾಡಿದಾಗ ಆ ಏನು ದೇಹ ಚೂರು ಚೂರಾಗಿ ಭೂಮಿಯಲ್ಲಿ ಬಿದ್ದಿದನೋ ಅದೇ ಲೋಹವಾಗಿ ಪರಿಣಮಿಸಿದೆ ಇದು ಋಷಿಗಳಿಂದ ಪ್ರಖ್ಯಾತವಾಗಿರುವಂಥ ರಥ ಲೋಹಾಭಿಸಾರಿಕಂ ಕರ್ಮ ತೇನೈವ ಋಷಿಣಾಸ್ಪದ ಋಷಿಗಳಿಂದ ಪ್ರಖ್ಯಾತವಾಗಿರುವಂಥದ್ದು ಹಾಗಾದ್ರೆ ಋಷಿಗಳು ಪ್ರಶ್ನೆಯನ್ನ ಕೇಳ್ತಾರಂತೆ ಕತಂ ಲೋಹಾಭಿದೋ ನಾಮ ಯಾರು ಲೋಹ ಅನ್ನೋನು ಅಂತ ಕೇಳಿದ್ರೆ ಮಹಾ ದೈತ್ಯನಾಗಿರುವಂಥವನವನು ಮರಮ ದಾರುಣಃ ಭಾರಿ ಶಕ್ತಿಶಾಲಿಯಾಗಿರುವಂಥವನು ದೇವೈರ್ಹತೋಪಿ ಸಮರೆ ಕಸ್ಮಾಜ್ಜಾತೋ ವಧಸ್ವನಃ ದೇವತೆಗಳವನನ್ನ ಸಂಹಾರ ಮಾಡಿದ್ದಾರೆ ಹಾಗಾದ್ರೆ ಸೂತಾಚಾರ್ಯರು ಪ್ರಶ್ನೆ ಕೇಳ್ತಾರೆ ಇವನು ಯಾರು ವಿಸ್ತಾರವಾಗಿ ತಿಳಿಸಿ ಅಂತ ಕೇಳಿದಾಗ ಶೌನಕಾದಿಗಳಿಗೆ ವಿಸ್ತಾರವಾಗಿ ಹೇಳ್ತಾರೆ ಸೂತೋ ವಾಚ ಕದಾಚಿತ್ ಸಮಯೇ ಬ್ರಹ್ಮ ಬ್ರಹ್ಮದೇವರು ಒಂದು ಸಾರೆ ಕೂತಾಗ ಈ ಲೋಹ ನಾಮಕನಾಗಿರುವಂತಹ ದೈತ್ಯ ಬಂದು ನಮಸ್ಕಾರವನ್ನ ಮಾಡ್ತಾನಂತೆ ನೀನು ಯಾರಪ್ಪ ಅಂತ ಪ್ರಶ್ನೆಯನ್ನ ಕೇಳಿದಾಗ ತದೇವ ವಚನ ಶುತ್ವ ಆ ಪ್ರಶ್ನೆಯನ್ನ ಕೇಳಿದಾಗ ಬ್ರಹ್ಮದೇವರು ನಾನು ಅವನು ಉತ್ತರವನ್ನ ಕೊಡ್ತಾನೆ ದದೋ ಚಕಾರ ತಂ ನಾಮ ಲೋಹೇತಿ ಪರಮಾಂದ ನಿಮ್ಮಿಂದ ನಾನು ಜನಿಸಿದಂಥವನು ನನ್ನ ಹೆಸರು ಲೋಹ ಲೋಹ ಅಂತ ಕರೀತಾರೆ ತೃತೀಯ ಚರಣೇ ಜಾತೋ ಭರಣ್ಯಾಂ ಕಾಮರೂಪಿಣ ಭರಣಿ ನಕ್ಷತ್ರದ ಮೂರನೇ ಪಾದದಲ್ಲಿ ನಾನು ಅಂತ ವಿಸ್ತಾರವಾಗಿ ಹೇಳ್ದ ವಿಂಧ್ಯಾಚಲ ಇವಾಪರಹ ವಿಂಧ್ಯಾಚಲ ಪರ್ವತ ಬೆಳದಂಗ್ ಬೆಳಿತಾನಂತವನು ಮಹಾದೈತ್ಯನಾಗಿರುವಂಥವನು ಅವನ ಅವನ್ ಸಾಮರ್ಥ್ಯ ಎಂಥದ್ದು ಅಂತ ಕೇಳಿದ್ರೆ ಚತುರ್ಮುಖ ದೇವ ಚತುರ್ಮುಖ ಬ್ರಹ್ಮದೇವರ ಅನುಜ್ಞೆಯನ್ನು ಪಡೆದು ಭೂಲೋಕಕ್ಕೆ ಹೊರಟ ಮೇಲೆ ಅಮೃತ ಪಾನ ಮಾಡಿದಂಥವನು ಹೇಳಿ ಕೇಳಿ ತತಃ ಸೋಮ ಅಮೃತಪಾನೇನ ವಜ್ರಸಾರ ವಭುರ್ಭವತ್ ಅಂತ ಹೇಳ್ತಾರೆ ವಜ್ರದೇಹಿಯಾಗ್ಬಿಟ್ಟ ಯಾವಾಗ ಅಮೃತ ಪಾನ ಮಾಡಿದ ಮೇಲೆ ಆದರೆ ಭೂಲೋಕಕ್ಕೆ ಬಂದ ಮೇಲೆ ಎಲ್ಲರಿಗೆ ಅನುಕೂಲ ಆಗೋ ಹಾಗೆ ಅವನಿರಬೇಕಾಗಿತ್ತು ಆದರೆ ಅವನೇನ್ ಮಾಡದ ಆಜ್ಞಾಂಗ್ರಹಿತ್ವ ದೇವಸ್ಯ ಬ್ರಹ್ಮಣೋ ವ್ಯಯೋ ಭೂಲೋಕಕ್ಕೆ ಬಂದಿದ್ದಾನೆ ಪೃಥಿವ್ಯಾಂತೇನ ಲೋಹೇನ ಕೃತಶ್ಚ ಉಪದ್ರವ ಮಹಾನ್ ಭೂಮಿಯಲ್ಲಿರುವಂತಹ ಎಲ್ಲರಿಗೆ ಉಪದ್ರವವನ್ನು ಪೀಡೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ದ ದೇವತೆಗಳ ಸ್ವಭಾವ ಏನು ಎಲ್ಲರಿಗೆ ಅನುಕೂಲ ಆಗೋ ಹಾಗೆ ಸುಖವನ್ನ ನೀಡುವಂಥದ್ದು ಆದ್ರೆ ಇವನು ಅದಕ್ಕೆ ವಿರುದ್ಧವಾಗಿ ಎಲ್ಲರಿಗೆ ಪೀಡೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ದ ಎಷ್ಟರ ಮಟ್ಟಿಗೆ ಅಂದ್ರೆ ರಾಜಾನೋ ವೀರ ಮುಖ್ಯಾಶ್ಚ ಚೂರ್ಣತ್ವಂ ಗಮಿತಾಬಲಾ ಅಪಾರವಾಗಿರುವಂತಹ ಬ್ರಹ್ಮದೇವರ ಮಗ ಅಷ್ಟಲ್ಲದೆ ಅಮೃತ ಪಾನ ಆಗಿದೆ ವಿಶೇಷವಾದ ಶಕ್ತಿ ಎಲ್ಲರಿಗೆ ಹಿಂಸೆಯನ್ನು ಕೊಡ್ಲಿಕ್ಕೆ ಶುರು ಮಾಡ್ದ ಬ್ರಾಹ್ಮಣರು ಹೋಮವನ್ನ ಮಾಡ್ತಿದ್ರೆ ಅಗ್ನಿಹೋತ್ರಾಣಿ ಸರ್ವಾಣಿ ವಿಚ್ಛಿನ್ನಾನಿ ಚ ಭೂರಿಷಃ ಎಲ್ಲ ಬ್ರಾಹ್ಮಣರಿಗೆ ಹಿಂಸೆ ಮಾಡೋದು ಹೋಮಗಳ ಹವನಗಳಿಗೆ ತೊಂದರೆ ಮಾಡೋದು ಮಕ್ಕಳನ್ನ ತಿಂದು ಹಾಕೋದು ಹಿಂಗೆಲ್ಲ ಭೂಮಿಯಲ್ಲಿ ಬಹಳ ಪೀಡೆಯನ್ನು ಕೊಡ್ಲಿಕ್ಕೆ ಶುರು ಮಾಡ್ದ ಬ್ರಾಹ್ಮಣಾಶ್ಚ ತೆ ಪೀಡಿತೋ ಸಾಧವೋ ಜನ ಸಾಧುಗಳಿಗೂ ಪೀಡೆಯನ್ನು ಕೊಡ್ಲಿಕ್ಕೆ ಶುರು ಮಾಡ್ದ ದೃಷ್ಟ ಪಲಾಯನಂ ಚಕ್ರೆ ಮಾತರ್ಲಿ ಹರ್ಷ ಸಂವಿ ಇಂದ್ರದೇವರ ಸೂತನಾಗಿರುವಂತಹ ಒಂದು ಕ್ಷಣ ಅವನು ಮಾತಲಿ ಅವನು ಮೂರ್ಛಿತನಾಗಿ ಬಿದ್ದಿದ್ದಾನಂತೆ ಏನು ಮಾಡಿದ್ರೂ ಅವನನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಮುಂದೆ ಏನ್ ಮಾಡ್ಬೇಕಪ್ಪ ಇದಕ್ಕೆ ಪರಿಹಾರ ತದಾ ಕೋಲಾಹಲೋ ಹಲೋ ಜಾತೋ ಜಾತಂ ಕಿಂನ ವಿಧೋಸ್ತರ ಅಲ್ಲ ಇವನಿಗೆ ಅನುಕೂಲ ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಬ್ರಹ್ಮದೇವರು ಅವನನ್ನ ಸೃಷ್ಟಿ ಮಾಡಿದ್ದಾರೆ ಜನರಿಗೆಲ್ಲ ಅನುಕೂಲ ಆಗ್ಲಿ ಅಂತ ಆದ್ರೆ ಇವನೇನ್ ಮಾಡ್ತಾ ಇದ್ದಾನೆ ಎಲ್ಲರಿಗೂ ಪೀಡೆಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾನೆ ಇದು ದೇವರ ತನಕ ಸುದ್ದಿ ಹೋಯ್ತು ಏನು ಮಾಡಿದ್ರು ಗಜಂ ಸಿಂಹಂ ಸೋಷ್ಯ ಯಯೋ ದೃಷ್ಟ್ವಂ ಮಹಾಸುರಂ ಹಯರತ್ನಂ ಯಯೋ ಸೋಪಿ ಯೋಸೋಪಿ ಶತಕ್ರತು ಅಂದ್ರೆ ನೂರು ಅಶ್ವಮೇಧ ಯಜ್ಞ ಮಾಡಿರುವಂತಹ ಇಂದ್ರದೇವರು ಅನ್ನುವಂತಹ ಕುದುರೆಯನ್ನ ದೇವಲೋಕದ ಕುದುರೆಯನ್ನ ಐರಾವತವನ್ನ ತೆಗೆದುಕೊಂಡು ಬಂದಿದ್ದಾರಂತೆ ಘನಘೋರವಾಗಿ ಯುದ್ಧ ಆಗಿದೆ ಅಂತೆ ವವರ್ಷುಹು ಸಂಘಾತಃ ಬಾಣಗಳ ಸುರಿಮಳೆ ಆಗಿದಂತೆ ಆ ಯಾರೋ ಆ ಲೋಹನ ಮೇಲೆ ಶಸ್ತ್ರಾಣಿ ಅಸ್ತ್ರಾಣಿ ಚ ಸಹಸ್ರಶಃ ಎಲ್ಲ ಪುಡಿ ಪುಡಿ ಅಂತ ಯಾಕೆ ಅಮೃತ ಕುಡಿದಿರುವಂತಹ ಪ್ರಭಾವ ತದಂಗಸ್ಪರ್ಶ ಮಾತ್ರೇಣ ಚೂರ್ಣಿತಾನಿ ಬಹುನ್ಯಪಿ ಬಾಣ ಏನೋ ಇದು ಬಿಟ್ರು ದೇವತೆಗಳು ಆದ್ರೆ ಅವನಿಗೇನು ಆಗಲೇ ಇಲ್ಲ ಆ ಸಂದರ್ಭದಲ್ಲಿ ಅವಧ್ಯತ್ವ ಪ್ರಾರ್ಥಯಾ ಮಾಸ ಚಂಡಿಗಾ ದುರ್ಗಾದೇವಿಯನ್ನ ಕುರಿತು ಪ್ರಾರ್ಥನೆಯನ್ನು ಮಾಡಿದ್ದಾರಂತೆ ಇಂದ್ರದೇವರು ಆಗ ರುದ್ರ ಇಂದ್ರದೇವರ ಮೇಲೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ ದುರ್ಗಾದೇವಿ ಪ್ರತ್ಯಕ್ಷ ಆಗಿ ಕೇಳ್ತಾಳಂತೆ ಯದಾ ದೈತ್ಯ ನನ್ನ ಮೇಲೆ ನೀನು ಪ್ರಸನ್ನನಾಗಿದ್ರೆ ನನಗೊಂದು ವರವನ್ನು ಕೊಡು ಮಯಾ ವಿಮೋಹಿತಾ ದೈತ್ಯ ಈ ಏನು ದೈತ್ಯ ಇದ್ದಾನಲ್ಲ ಅವನು ಸಂಹಾರ ಆಗಬೇಕು ಎಲ್ಲರಿಗೆ ಪೀಡೆಯನ್ನು ನೀಡ್ತಾ ಇದ್ದಾನೆ ಭೂಮಂಡಲದಲ್ಲಿ ಮಾಯಾ ವಿಮೋಹಿತಾ ದೈತ್ಯ ಆಗ್ಲಪ್ಪ ಸಂತೋಷ ನನ್ನ ಮಾಯೆಯ ಒಂದು ಬಲದಿಂದ ಅವನನ್ನ ಸಂಹಾರ ಮಾಡ್ತೀನಿ ತತಃಶಕ್ರೇಣ ವಜ್ರೇಣ ಲೋಹಸ್ತು ಶಕಲೀಕೃತ ವಜ್ರಾಯುಧದಿಂದ ಇಂದ್ರದೇವರು ಅವನನ್ನ ಸಂಹಾರ ಮಾಡಿದ್ದಾರೆ ಅವನ ದೇಹದಲ್ಲಿರೋ ದೇಹವೇ ಭಾಗವಾಗಿ ಭೂಮಿಯಲ್ಲಿ ಬಿದ್ದಿದೆ ಅದನ್ನೇ ಇವತ್ತು ಲೋಹ ಲೋಹ ಅಂತ ಕರೀತಾರೆ ತಥಾಪಿನ ಗತಾ ಪ್ರಾಣ ಲೋಹೋ ದುಃಖಾರ್ಧಿತೋ ಭೃಷ್ ಲೋಹ ಆಗಿ ಭೂಮಿಯಲ್ಲಿ ಬಿದ್ದಿದಂತೆ ತಮ್ಮ ದೃಷ್ಟ ಭೂತೋ ಬಹಳ ಸಂತೋಷದಿಂದ ಎಲ್ಲ ದೇವತೆಗಳು ಸಂತೋಷಪಟ್ಟಿದ್ದಾರಂತೆ ಒಂದು ವರವನ್ನ ನೀನು ಕೊಡ್ತೀನಿ ಯಾರಿಗೆ ಲೋಹನಿಗೆ ದುರ್ಗಾದೇವಿ ಹೇಳುವಂತಹ ಮಾತು ಯೇ ಕು ಲೋಹಸ್ಯ ಪೂಜನಂ ಗಿರಿಜೋತ್ಸವೇ ತೇಷಾಂ ಗೃಹೇ ಚ ದುರ್ಭಿಕ್ಷಂ ಶಸ್ತ್ರಭಾದ ದಿನೇ ದಿನೇ ಇದೇ ಮುಖ್ಯವಾದ ಉದ್ದೇಶ ಆಯುಧ ಪೂಜೆಯನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಆ ಲೋಹನಿಗೆ ದುರ್ಗಾದೇವಿ ವರವನ್ನು ಕೊಟ್ಟಿದ್ದಾಳೆ ಯಾರು ದುರ್ಗಾಷ್ಟಮಿ ಆಯುಧ ಪೂಜಾ ಮರದಿವಸ ಆಯುಧ ಪೂಜೆಯನ್ನ ಯಾರು ಮಾಡೋದಿಲ್ಲೋ ಅವರ ಮನೆಯಲ್ಲಿ ದುರ್ಭಿಕ್ಷೆ ಮತ್ತು ಶಸ್ತ್ರದ ಬಾಧೆ ಉಂಟಾಗಲಿ ಯಾರು ಅದನ್ನು ಮಾಡ್ತಾರೋ ಅವರಿಗೆ ಪರಿಹಾರ ಆಗಲಿ ಅಂತ ವರವನ್ನು ಕೊಟ್ಟಿದ್ದಾಳಂತೆ ತದಂಗ ಸಂಭವ ಲೋಹಂ ದೇವ್ಯಾ ವರಪ್ರಭಾವತಃ ದೇವಿಯ ದುರ್ಗಾದೇವಿಯ ವರದ ಬಲದಿಂದ ಅವನು ಅನುಗ್ರಹಿತನಾಗಿದ್ದಾನೆ ಪೂಜಾ ಕಾರ್ಯ ಸರ್ವತ್ರ ಲೋಹ ಜಾತ ಅವನ ದೇಹವೇ ಭಾಗವಾಗಿ ಭೂಮಿಯಲ್ಲೆಲ್ಲ ಕಡೆ ಲೋಹವಾಗಿ ಪರಿಣಮಿಸಿದೆ ಏವ ದರ ನದ್ಯ ಲೋಹೋ ಲೋಹತ್ವ ಆಗತ ಲೋಹ ಅಂತ ಅನಿಸ್ಕೊಂಡ ಯಾರು ಆ ಶರೀರದಲ್ಲಿರುವಂತಹ ರಾಕ್ಷಸ ದರ್ದೆ ಸೂರ್ಣ ರುದ್ರ ಪಾರ್ವತಿ ವರವನ್ನು ಕೊಟ್ಟಿದ್ದಾಳೆ ದುರ್ಗಾದೇವಿ ಲೋಹಾಭಿಸಾರಿಕಂ ಕರ್ಮ ತದಾಚ ಖ್ಯಾತಿಮಾಗತಂ ಅವತ್ತಿನಿಂದ ಋಷಿಗಳಲ್ಲಿ ಪ್ರಖ್ಯಾತವಾಗಿರುವಂಥದ್ದು ಲೋಹಸಾಭಿಕಾರತ ಅಂತ ಕರೀತಾರೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ರಾಜ ಮಹಾರಾಜಗಳೆಲ್ಲ ತಮ್ಮ ತಮ್ಮ ಆಯುಧಗಳನ್ನ ಪೂಜೆಯನ್ನ ಮಾಡ್ತಿದ್ರು ಈಗಿನ ಕಾಲದಲ್ಲಿ ರಾಜರಿಲ್ಲ ನಮ್ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ನಾವು ಉಪಯೋಗಿಸುವಂತಹ ಆಯುಧಗಳನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿ ಶಸ್ತ್ರದ ಅಭಿಮಾನಿಯಾಗಿರುವಂತಹ ದುರ್ಗಾದೇವಿಯನ್ನ ಪೂಜೆಯನ್ನು ಮಾಡಬೇಕು ಲೋಹಾಭಿಸಾರಿಕಾ ಕರ್ಮ ಅಂತ ಹೇಳಿದ್ದಾರೆ ಪ್ರತಿನಿತ್ಯ ವಿಶೇಷವಾಗಿ ದುರ್ಗಾದೇವಿ ಉಪಾಸನೆ ಈ ನವರಾತ್ರಿ ಸಂದರ್ಭದಲ್ಲಿ ನಾನು ನಿನ್ನೆ ಹೇಳಿದ್ದೇನೆ ಒಂಬತ್ತು ರೂಪದಿಂದ ಒಂಬತ್ತು ರೀತಿಯಾಗಿ ಸೇವೆಯನ್ನ ಕೈಗೊಳ್ಳುವಂಥಳು ಮಹಾತಾಯಿ ದುರ್ಗಾದೇವಿ ಈ ಲೋಹಸಾಭಾರಿಕ ವ್ರತವನ್ನ ಮಾಡೋದ್ರಿಂದ ನಮಗೆ ಯಾವ ಶತ್ರು ಬಾಧೆ ಆಗೋದಿಲ್ಲ ದುರ್ಗಾ ಅಂತ ಹೆಸರು ನಾನು ನಾನಿನ್ನೇ ಹೇಳಿದೆ ದುರ್ಗಾ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ದುರ್ಗಾ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಕೋಟೆ ಅಂತ ಅರ್ಥ ಇದೆ ಯಾರು ದುರ್ಗೆಯನ್ನ ಉಪಾಸನೆ ಮಾಡ್ತಾರೋ ಅವರಿಗೆ ದುರ್ಗೆಯಂತೆ ಅಂದ್ರೆ ಕೋಟೆಯ ಆ ರೀತಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾಳಂತೆ ಯಾರು ನಮ್ಮನ್ನು ಒಳಗಡೆ ನಮಗೆ ತೊಂದರೆ ಮಾಡಬಾರದು ಅಷ್ಟು ರಕ್ಷಣೆ ಮಾಡುವಂಥವಳು ದುರ್ಗಾದೇವಿ ಅವಳ ಉಪಾಸನೆಯನ್ನ ಈ ಸಂದರ್ಭದಲ್ಲಿ ಮಾಡೋದ್ರಿಂದ ನವರಾತ್ರಿಯಲ್ಲಿ ವಿಶೇಷವಾಗಿ ಭಗವಂತನ ಅನುಗ್ರಹ ಪಡೀಲಿಕ್ಕೆ ಸಾಧ್ಯ ಇದು ಆಯುಧ ಪೂಜೆ ಮಾಡುವಂತಹ ಹಿನ್ನೆಲೆ ಅಂತ ಹೇಳ್ತಾರೆ